ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 5 ಸುಗ್ಗಿಯ ಕಾಲ ಪುಟ 68 ಪವಿತ್ರಾಲಯ ವರ್ಗದವರು ಪವಿತ್ರ ಜನರು ಬಲಹೀನರು ತಡೆ ಹಿಡಿಯಲ್ಪಟ್ಟವರು ಕುಂಟರು ಬಹುಮಟ್ಟಿಗೆ ಬೆತ್ತಲೆಯಾದವರು ಮತ್ತು ಕುರುಡರು ಅಂಧಕಾರದ ಬಂದೀಖಾನೆಯಲ್ಲಿದ್ದವರು ಪೋಪ್ನ ಬಂಧನದಲ್ಲಿ ಮಲೀನಗೊಂಡವರು ದುಃಖಾವಸ್ಥೆಯಲ್ಲಿದ್ದ ಬಡ ಆತ್ಮಗಳು ಮುಂದೆ ಬಂದರು ಬರುತ್ತಲೇ ಇದ್ದಾರೆ ತೊಂದರೆಗಳೆಂಬ ಭೀಕರ ಬೆಂಕಿ ಜ್ವಾಲೆಗಳ ಮಧ್ಯದಲ್ಲಿಯೂ ಕಷ್ಟಪಡುತ್ತಾ ದೇವರ ಸೇವೆ ಮಾಡಲು ನಿಷ್ಠಾವಂತಿಕೆಯಿಂದ ಪ್ರಯತ್ನಿಸುತ್ತಾ ಇದ್ದಾರೆ ಬಹಳ ಮಟ್ಟಿಗೆ ಉಳಿದೆಲ್ಲ ಸತ್ಯವು ಉಡುಗಿ ಹೋದಾಗಲೂ ಇವರು ಕ್ರಿಸ್ತನ ಶಿಲುಬೆಗೆ ಆತುಕೊಂಡಿದ್ದಾರೆ ಮತ್ತು ಧೈರ್ಯದಿಂದ ಇದುವರೆಗೆ ಬಂಧಿಸಲ್ಪಟ್ಟಿದ್ದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳೆಂಬ ದೇವರ ಎರಡು ಸಾಕ್ಷಿಗಳನ್ನು ಮುಕ್ತಿಗೊಳಿಸಲು ಹೆಣಗುತ್ತಿದ್ದಾರೆ ಅವುಗಳು ಇದುವರೆಗೆ ಬಳಕೆಯಲ್ಲಿಲ್ಲದ ಭಾಷೆ ಎಂಬ ಗೋಣಿತಟ್ಟನ್ನು ಹೊದ್ದುಕೊಂಡು ಪ್ರವಾದಿಸುತ್ತಿದ್ದವು ಪ್ರಕಟಣೆ 11:3 ದೇವರು ತನ್ನ ಜ್ಞಾನದಲ್ಲಿ ಈಗ ಸಂತರುಗಳಿಗೆ ದಯಪಾಲಿಸಿರುವ ದೀವಟಿಕೆಯ ಪ್ರವಾಹದಿಂದ ಅವರನ್ನು ವಶಪಡಿಸಿಕೊಳ್ಳಲಿಲ್ಲ ನಯವಾಗಿ ಅವರನ್ನೆಲ್ಲ ಹಂತ ಹಂತವಾಗಿ ನಡೆಸಿದನು ಮೊದಲು ಅವರನ್ನು ಇನ್ನೂ ಅಂಟಿಕೊಂಡಿದ್ದ ಪೋಪನ ಮಾಲಿನ್ಯದಿಂದ ಶುದ್ಧೀಕರಿಸಿದನು ಈ ರೀತಿಯಲ್ಲಿ ದೇವರು ಅವರನ್ನು ಸೆಳೆದನು ಪವಿತ್ರಾಲಯದ ವರ್ಗವು ತಪ್ಪುಗಳನ್ನು ಬಹಿರಂಗಪಡಿಸಿದ ಒಳ್ಳೆ ಕುರುಬನ ಸತ್ಯದ ಸ್ವರಭಾರವನ್ನು ಗ್ರಹಿಸಿ ಆತನನ್ನು 1844 ತನಕ ಅನುಸರಿಸಿತು ಇದನ್ನು ಪ್ರವಾದನೆಯು ಪವಿತ್ರ ಜನರ ಪವಿತ್ರಾಲಯದ ತೇಜ ಕೇಂದ್ರವು ಪೋಪ್ನ ಅಧಿಕಾರದಿಂದ ಮುಕ್ತಿಗೊಳ್ಳುತ್ತದೆ ಎಲ್ಲ ಮೈಲಿಗೆಯೂ ಶುದ್ಧೀಕರಿಸಲ್ಪಡುತ್ತದೆ ಮತ್ತು ಮಾನವನ ಅಶುದ್ಧ ಸಿದ್ಧಾಂತಗಳ ಬದಲಾಗಿ ಕರ್ತನು ಮತ್ತು ಅಪೋಸ್ತಲರು ಸಭೆ ಕಟ್ಟಿದ ಸತ್ಯದ ಸುಂದರ ತತ್ವವಿಧಿಗಳು ಅವನ್ನು ಸ್ಥಳಾಂತರಗೊಳಿಸುವಂತೆ ಸಿದ್ಧಪಡಿಸುತ್ತದೆ ಎಂಬುದನ್ನು ಗುರುತಿಸಿದ್ದನು ಕ್ರಮೇಣವಾಗಿ ಅವರುಗಳು ಕರ್ತನು ತಾನೇ ಬರುವ ಸುಗ್ಗಿಯ ಕಾಲದಲ್ಲಿ ಅತ್ಯುನ್ನತ ಸ್ಥಿತಿಗೆ ನಡೆಸಲ್ಪಡುವರು ಎಂದು ನಿರೀಕ್ಷಿಸಬಹುದು ದೇವರ ವಾಕ್ಯದ ಅವರ ಪರಿಶ್ರಮಶೀಲ ಅಧ್ಯಯನವು ಮತ್ತು ಅದನ್ನು ದೇವದೂತರುಗಳು ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷಿಸಿದ್ದನ್ನು 1 ಪೇತ್ರ 1:12 ತಿಳಿದುಕೊಳ್ಳುವ ಅವರ ಶ್ಲಾಘನೀಯ ಬಯಕೆಯು ಸಂಪೂರ್ಣವಾಗಿ ಅನುಮತಿಸಲ್ಪಡದಿದ್ದರೂ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವು ಸತ್ಯದ ವಾಕ್ಯದಲ್ಲಿ ಬೋಧಿಸಲ್ಪಟ್ಟ ಉತ್ಸಾಹದಲ್ಲಿ ತುಂಬಿರುವ ಶುದ್ಧೀಕರಿಸಲ್ಪಟ್ಟಿರುವ ಮಿಗಿಲಾಗಿ ಈ ಲೋಕದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಮನಃಶುದ್ಧಿಯಾದವರನ್ನು 1844 ನಿರಾಶೆಯಿಂದ ಶಿಸ್ತಿಗೊಳಗಾದ ಕೆಲವು ನಂಬಿಗಸ್ತರನ್ನು ಈ ರೀತಿಯಲ್ಲಿ ಹೆಚ್ಚಾಗಿ ಕರ್ತನ ವಿನಯಶೀಲ ಅವಲಂಬನೆಗೆ ಬರುವಂತೆ ಆದೇಶಿಸಲಾಯಿತು ಮುಂತಿಳಿಸಿದಂತೆ 30 ವರ್ಷ ಕಾಲದ ವಿಳಂಬನೆಯು ಪವಿತ್ರರಲ್ಲಿ ತಾಳ್ಮೆ ನಮ್ರತೆ ಮತ್ತು ಪ್ರೀತಿಕರ ಅಧೀನತೆಯನ್ನು ವರ್ಧಿಸಿತು 1335 ದಿನಗಳ ಅಂದರೆ 1874 ಸುಗ್ಗಿ ಕಾಲದ ಅಂತ್ಯದ ವರೆವಿಗೆ ಕಾವಲುಗಾರನನ್ನು ಅಂದರೆ ವಾಚರ್ಸ್ ಸ್ವೀಕರಿಸಿದ ನಂತರ ಎಲ್ಲ ಪವಿತ್ರಾಲಯ ವರ್ಗದವರಿಗೆ ಇಗೋ ಮದಲಿಂಗನು ಎಂಬ ಸಂತೋಷದ ಸುವಾರ್ತೆಯನ್ನು ಪ್ರಕಟಿಸುವಂತೆ ಕಳುಹಿಸಲಾಯಿತು ಇದನ್ನು ಕೇಳಿಸಿಕೊಂಡ ವರ್ಗದ ಎಲ್ಲರೂ ಈ ಸಂದೇಶದ ಪ್ರಾಮುಖ್ಯತೆಯನ್ನು ಗ್ರಹಿಸುವಾಗ ಅವರ ಸ್ವರವು ಎತ್ತಿ ಇಗೋ ಮದಲಿಂಗನು ಎಂದು ಹೇಳಿದರು ಸಂತರುಗಳಿಗೆ ಈ ಸುಗ್ಗಿಯ ಸಂದೇಶವು ಪ್ರತಿಷ್ಠೆಗೊಂಡವರಿಗೆ ಮತ್ತು ನಿಷ್ಠಾವಂತರಿಗೆ ತಲುಪುವ ತನಕ ಮುಂದುವರಿಯುವುದು ಈ ಸಂದೇಶವು ಈಗ ಈ ಲೋಕಕ್ಕಾಗಿ ಅಲ್ಲ ಆದರೆ ಇದು ಕೇವಲ ಕ್ರಿಸ್ತನ ಭಾವಿ ಮೊದಲಗಿತ್ತಿಗೆ ಮಾತ್ರ ನಮ್ಮ ಕರ್ತನು ಬೇರೆ ಯಾವ ವರ್ಗದವರಿಗೂ ಮೊದಲಿಂಗನಲ್ಲ
ಆತನ ಪ್ರತ್ಯಕ್ಷತೆಯ ತಿಳುವಳಿಕೆಯು ಈ ಪ್ರಪಂಚದವರಿಗೆ ಮತ್ತೊಂದು ಸಮಯದಲ್ಲಿ ಬೇರೆ ರೀತಿಯಲ್ಲಿ ಉಂಟಾಗುತ್ತದೆ. ಪವಿತ್ರಾಲಯ ವರ್ಗದವರಾದ ಪ್ರತಿಷ್ಠೆಗೊಂಡವರ ಹೊರತಾಗಿ ಬೇರೆ ಯಾರೂ ಈ ಸತ್ಯವನ್ನು ಸ್ವೀಕರಿಸಲು ಈಗ ಸಿದ್ಧರಿಲ್ಲ. ಹೆಸರು ಮಾತ್ರದ ಕ್ರೈಸ್ತ ಸಮುದಾಯದವರಿಗೆ, ಅಂದರೆ ನಾಮಾಂಕಿತ ಕ್ರೈಸ್ತರಿಗೆ ಮತ್ತು ಈ ಲೋಕದವರಿಗೂ ಸಹ ಇದು ವಿವೇಕಶೂನ್ಯವಾಗಿದೆ. ಅವರು ಈ ಸರಣಿಯ ಸಂಪುಟಗಳಲ್ಲಿ ಮುಂದಿಟ್ಟಿರುವ ಪುರಾವೆಗಳನ್ನು ಪರೀಕ್ಷಿಸುವುದಕ್ಕೆ ಒಲವು ತೋರುವುದೂ ಇಲ್ಲ ಎಂಬ